ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಬನ್ನಿ ಸ್ನೇಹಿತರೆ, ನಾವು ಕಳೆದ 2-3 ವರ್ಷಗಳಿಂದ ಸಾಕಷ್ಟು ನಟರನ್ನು ಕಲಾವಿದರನ್ನು ಸಿನಿಮಾ ಕ್ಷೇತ್ರದಿಂದ ಹಿಡಿದು 10 ಹಲವಾರು ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರ ಆಗಿರಬಹುದು, ರಾಜಕೀಯ ಆಗಿರಬಹುದು, ಕ್ರೀಡೆ ಆಗಿರಬಹುದು, ಖುಷಿ ಆಗಿರಬಹುದು, ಹೀಗೆ 10 ಹಲವಾರು ಕನ್ನಡ ಸಾಹಿತ್ಯ ಸಂಸತ್ ಆಗಿರಬಹುದು, ಹೀಗೆ 10 ಹಲವಾರು ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರದ ಸಾಧಕರುಗಳನ್ನು ನಾವು ಕಳೆದುಕೊಂಡಿದ್ವಿ. ನಿಜಕ್ಕೂ ಕೂಡ ಇದು ಒಂದು ಬೇಸರದ ವಿಚಾರವೂ ಸಹ ಸರಿ ಅಂತಾನೆ ಹೇಳಬಹುದು. ಮತ್ತೆ ಈಗ ಬರ್ತಾ ಇರುವಂತ ಈ ಹೃದಯಘಾತ ಮತ್ತು ಹೃದಯದ ಸಮಸ್ಯೆಯಿಂದ ಸಾಕಷ್ಟು ಯುವ ಪೀಳಿಗೆಯ ಜನರನ್ನು ಸಹ ನಾವು ಕಳೆದುಕೊಂಡ್ವಿ. ಈ ಕೊರೋನಾ ಬಂದಾಗಿನಿಂದಲೂ ಸಹ ಸಾಕಷ್ಟು ಸಾವು ನೋವುಗಳನ್ನು ನಾವು ನೋಡಿದ್ದೀವಿ. ಈ ಸಾವು ನೋವುಗಳು ಇನ್ನಾದರೂ ಕೊನೆಯಾಗಲಿ ಅಂತ ಹೇಳ್ತಾ ಹಾಗೆ ಸತ್ತವರ ಸಾಧಕರುಗಳ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಬನ್ನಿ. ಸಂಗೀತ ಸಂಯೋಜಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಶಿವಕುಮಾರ್ ವರ್ಮಾ ಅವರು ತುಂಬಾನೇ ಸಾಧನೆಗಳನ್ನು ಮಾಡಿದರು. ಸಂಗೀತ ಕ್ಷೇತ್ರದಲ್ಲಿ ಇವರು ಸಂತೂರನ್ನು ಇವರು ತುಂಬಾನೇ ಜನಪ್ರಿಯ ಕೂಡ ಗೊಳಿಸಿದರು. ಇವರಿಗೆ 84 ವರ್ಷ ವಯಸ್ಸಾಗಿತ್ತು. ಮೂತ್ರಪಿಂಡ ಸಮಸ್ಯೆಯಿಂದ ಇವರು 6 ತಿಂಗಳಿನಿಂದಲೂ ಸಹ ಬಳಲುತ್ತಾ ಇದ್ದರು. 6 ತಿಂಗಳ ನಂತರ ಇವರು ಪ್ರಾಣವನ್ನು ತ್ಯಜಿಸಿದ್ದಾರೆ. ಇವರು ಹೊಸ ಹೊಸ ರೀತಿಯ ವಿಭಿನ್ನವಾದಂತಹ ಶೈಲಿಯಲ್ಲಿ ಸಂಗೀತ ಸಂಯೋಜನೆಯನ್ನು ಸಹ ಇವರು ಮಾಡಿ ಸಾಧನೆಯನ್ನು ಮಾಡಿದರು. ಸಂಗೀತ ಕ್ಷೇತ್ರದಲ್ಲಿ ಇವರು ಸಂಗೀತದಿಂದಲೇ ಅನೇಕ ಅಭಿಮಾನಿ ವೃಂದವನ್ನು ಹೊಂದಿದರು. ಇವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.